ಜೈ ಭವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ಮಿಷ್ಟು ಪ್ರತ್ಯಕ್ಷ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಬಹಳಷ್ಟು ಜನಕ್ಕೆ ಒಂದು ಆಲಸ್ಯ ಅನ್ನೋದು ಸೋಮಾರಿತನ ಅನ್ನೋಂಥದ್ದು ಬರುತ್ತೆ ಯಾಕೆ ಈ ಸೋಮಾರಿತನ ಬರುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ನೀವು ನಿಮ್ಮ ತಿನ್ನೋಂಥ ಆಹಾರದಿಂದ ನಿಮಗೆ ಸೋಮಾರಿತನ ಮತ್ತು ಆಲಸ್ಯ ಬರುತ್ತೆ ಅದಕ್ಕೆ ಮುದ್ರೆನ ಹೇಳ್ಕೊಡ್ತೀನಿ ಏನಕ್ಕೆ ಮೈನ್ ಬರುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ನೀವು ತಿನ್ನೋಂಥ ಆಹಾರ ನೀವು ಮಾಡಿರ್ತಿರಲ್ಲ ನೀವು ಬೇಯಿಸಿರೋಂಥ ಆಹಾರ ಕೇವಲ ಒಂದೂವರೆ ಗಂಟೆ ಅಥವಾ ಎರಡು ಗಂಟೆ ಒಳಗಡೆ ತಿನ್ನಬೇಕು ಯಾವಾಗ ಅದಕ್ಕಿಂತ ಜಾಸ್ತಿ ಕಳೆಯುತ್ತೋ ಆವಾಗ ಅದನ್ನು ತಿಂದಂಥವ್ರು ನಿಮಗೂ ಕೂಡ ಸೋಮಾರಿತನ ಬರುತ್ತೆ ಅದಕ್ಕೋಸ್ಕರ ನೀವು ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಡಿ ಅಲ್ಲೇ ತಿನ್ಕೊ ಕೆಲವು ಬೆಳಗ್ಗೆ ಚಿತ್ರಾನ್ನ ಮಾಡಿರ್ತಾರೆ ಮಧ್ಯಾಹ್ನನೂ ಅದೇ ತಿಂದರೆ ಸಾಯಂಕಾಲನೂ ಅದೇ ತಿಂತಾರೆ ಗೊತ್ತಲ್ಲ ಈಗ ವಿತಿನ್ ಟೂ ಟು ತ್ರೀ ಬೆಂದಿರೋಂಥ ಎರಡರಿಂದ ಮೂರು ಅವರ್ ಒಳಗಡೆ ತಿಂದ್ಬಿಡ್ಬೇಕು ಮೂರು ಅವರ್ ಆದಮೇಲೆ ಅದು ಕ್ವಾಲಿಟಿ ಕಡಿಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ನೀವು ಒಂದೂವರೆ ಗಂಟೆ ಟೈಮ್ ಒಳಗಡೆ ತಿಂದ್ಬಿಡ್ಬೇಕು ಅದೆಲ್ಲ ಅನಿವಾರ್ಯ ಎಲ್ಲೋ ಬೆಳಗ್ಗೆ ಹೋಗಿರ್ತೀವಿ ಅಡುಗೆ ಮಾಡಿಟ್ಟಿದ್ರೆ ಅದು ಮೂರು ಅವರ್ ತೊಂದರೆ ಇಲ್ಲ ಗೊತ್ತಲ್ಲ ಆದರೆ ನಿಮ್ಗೆ ಆಲಸ್ಯ ಬರುವಂಥದ್ದು ಎರಡು ಅವರ್ಗಿಂತ ಜಾಸ್ತಿ ಆಹಾರವನ್ನು ನೀವು ಮೊದಲು ತಿಂತು ಅಂತಂದರೆ ನಿಮಗೆ ಈ ಥರ ತೊಂದರೆ ಆಗ್ತಾ ಬರುತ್ತೆ ಅದಕ್ಕೆ ಎರಡು ಗಂಟೆ ಒಳಗಡೆ ತಿನ್ನಬೇಕು ಚಪಾತಿ ಮಾಡಿರ್ತಾರೆ ಮಧ್ಯಾಹ್ನ ತಿಂತಾರೆ ಅಲ್ಲಿ ಚಪಾತಿ ಮಾಡಬೇಕು ಅಲ್ಲಿ ತಿನ್ನಬೇಕು ನೀವು ಕಾಫಿ ಅದು ಈ ಬಿಸಿ ಇದ್ದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಅದು ಆರೋಗ್ಯರಂಗೆ ಕಾಫಿ ಕೊಡದೆ ಇದು ಟೇಸ್ಟೇ ಇರಲ್ಲ ಆ ಥರ ಗೊತ್ತಲ್ಲ ಆಲಸ್ಯ ಸೋಮಾರಿತನಕ್ಕೆ ನಿವಾರಣೆ ಆಗಬೇಕು ಅಂತ ಎರಡು ಪ್ರಮುಖವಾದಂಥ ಮುದ್ರೆಗಳನ್ನು ಮಾಡಿ ಯಾವ ಮುದ್ರೆ ಅಂದರೆ ಪೃಥ್ವಿ ಮುದ್ರೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ತೋರ್ಬೆಳು ಮಧ್ಯದ ಬೆರಳು ಕಿರುಬೆಳನ್ನು ನೇರವಾಗಿರುವಂತೆ ಎಚ್ಚರವಹಿಸಬೇಕು ಇದನ್ನು 25 ನಿಮಿಷಗಳ ಕಾಲ ಮಾಡಿ ಪೃಥ್ವಿ ಮುದ್ರೆ ಮತ್ತು ಪ್ರಾಣ ಮುದ್ರೆ ನಂಬರ್ ಎರಡನ್ನು ತೋರಿಸಿ ಅಂದರೆ ಹಿಂಗೆ ತೋರಿಸ್ತೀರ ಅದೇ ಪ್ರಾಣ ಮುದ್ರೆ ಇನ್ನು 10 ನಿಮಿಷಗಳ ಕಾಲ ಮಾಡಿ ಸೋಮಾರಿತನ ಅನ್ನೋಂಥದ್ದು ಸಂಪೂರ್ಣವಾಗಿ ಹೊರಟೋಗುತ್ತೆ ಕೇವಲ 15 ದಿನದ ಒಳಗಡೆ ಎರಡು ಮುದ್ರೆ ಪೃಥ್ವಿ ಮುದ್ರೆ 25 ನಿಮಿಷಗಳ ಕಾಲ ಪ್ರಾಣ ಮುದ್ರೆ 10 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಸಾಲ ಇತ್ತು ಅಂತಂದರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ ಗುರುಗಳೇ ಹಿಂಗೆ ಬಂದಿದ್ದ ದುಡ್ಡು ಹಿಂಗೆ ಖರ್ಚಾಗ್ತದೆ ಏನು ಮಾಡೋದು ಅಂತ ಹೇಳ್ತಾರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಹಣಕಾಸಿಗೆ ನೀವು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಷ್ಟು ಪವರ್ಫುಲ್ ಆಗಿರುತ್ತೆ ಇನ್ನು ಭಾಳಷ್ಟು ಜನ ಗುರುಗಳೇ ನನಗೆ ಸಾಲ ಸ್ವರ್ಣ ಏನೂ ಇಲ್ಲ ಆದರೂ ಕೂಡ ನನಗೆ ಮಕ್ಕಳನ್ನ ಒಂದು ಒಳ್ಳೆ ಕಡೆ ಎಜುಕೇಷನ್ ಕೂಡ ಸಾಕಾಗ್ತಾಯಿಲ್ಲ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗ್ತಾಯಿಲ್ಲ ಒಂದು ಸೈಟ್ ತೊಗೊಳೋಕ್ಕಾಗ್ತಾಯಿಲ್ಲ ಮನೆ ಮಾಡೋಕ್ಕಾಗ್ತಿಲ್ಲ ಒಡವೆ ವ್ಯವಸ್ಥೆಗಳು ಮಾಡಿಸೋದು ಕಾರ್ ತೊಗೊಳೋಕ್ಕಾಗ್ತಾಯಿಲ್ಲ ಸುಮ್ಮ ದುಡಿತಾ ಇಲ್ಲಿ ಬಂದಿದ್ದ ದುಡ್ಡು ಹಂಗೆ ಹೋಗ್ತಾಯಿದೆ ಗುರುಗಳೇ ನಾನೇನು ಮಾಡಲಿ ಅಂತಾರೆ ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಕೇವಲ 3 ಅಮಾವಾಸ್ಯೆಗಳದ 6 ತಿಂಗಳೊಳಗಡೆ ನಿಮಗೆ ಚೆನ್ನಾಗಿ ಆಗೇ ಆಗುತ್ತೆ ದುಡ್ಡಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಯಂತ್ರ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಅಂತಲ್ಲ ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರನ್ನಾರು ಕಳಿಸಿ ಅವ್ರಿಗೆ ನಾನು ಕೊಟ್ಟು ಕಳಿಸ್ತೀನಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಅದು ಕೆಲಸ ಮಾಡುತ್ತೆ ದೇವ್ರ ಮನೆಯಲ್ಲಾದರೂ ಇಡ್ಬೋದು ಬೀರಿನಲ್ಲಾದರೂ ಕೂಡ ಅದನ್ನು ಇಡ್ಬೋದು ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಯಂತ್ರ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಯಿತು ಅಂತಲೇ ತಿಳ್ಕೊಳ್ಳಿ ಗೊತ್ತಲ್ಲ ಅದಕ್ಕೋಸ್ಕರ ನಿಮಗೆ ತುಂಬ ಕಷ್ಟ ಬಂತು ಅಂತಂದರೆ ಹಣಕಾಸಿನ ಸಮಸ್ಯೆ ಬಂತು ಅಂತಂದರೆ ಜೀವನದಲ್ಲಿ ಹಣಕಾಸಿಲ್ಲದೆ ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಅಷ್ಟಲಕ್ಷ್ಮಿ ಯಂತ್ರನ ನೆನೆಸ್ಕೊಳ್ಳಿ ಅದನ್ನು ಬಂದು ಒಂದು ಸರಿ ಜೀವಮಾನದಲ್ಲಿ ಒಂದು ಲೈಫ್ ಟೈಮಲ್ಲಿ ಒಂದು ಸರಿ ಮನೇಲಿ ಅದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗ್ತಾ ಬರುತ್ತೆ ಭಾಳಷ್ಟು ಜನ ಗುರುಗಳೇ ನಾನು ತೊಗೊಳೋಕ್ಕಾಗ್ತಾಯಿಲ್ಲ ನಾನು ಇಷ್ಟೊಂದು ಸರಿ ಅನ್ಕೋತೀನಿ ತೊಗೊಳೋಕ್ಕಾಗ್ತಾಯಿಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಡೈಲಿ ಒಂದು 10 ಸರಿ ನನಗೆ ನಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರಲಿ ಅಷ್ಟಲಕ್ಷ್ಮಿ ಯಂತ್ರ ಬರಲಿ ಅಷ್ಟಲಕ್ಷ್ಮಿ ಯಂತ್ರ ಬರಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಅದು ಹೇಗೋ ಬಂದು ನಿಮ್ಮ ಮನೆಗೆ ಅದು ಬಂದು ತಲುಪಿರುತ್ತೆ ಅಂತ ಹೇಳ್ಬೋದು ಗೊತ್ತಲ್ಲ ಆ ರೀತಿ ಅದು ಹಂಗಾಗುತ್ತೆ ಆ ಒಂದು ಶಕ್ತಿಯುತವಾಗಿರುವಂಥ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಳಿ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಗೊತ್ತಲ್ಲ ಹಣಕಾಸಿನ ಒಂದು ಸಮಸ್ಯೆ ಬಗ್ಗೆ ಇರ್ತಂದರೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು 80% ಬಗೆಹರಿದಂಗೆ
ಅಂತಲ್ಲ. ಇದು ಇನ್ನೊಂದು ತಿಳ್ಕೊಳ್ಳಿ, ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕೆ. ಇಷ್ಟೊಂದು ಜನ ಆಶ್ರಮದ ಬಾಗಿಲವರೆಗೂ ಬಂದು ಹೊರಟೋಗ್ಬಿಡ್ತಾರೆ. ಕರ್ಮ ಅಷ್ಟೇ, ಕರ್ಮ ಕಳೆದಿಲ್ಲ. ಬತ್ತ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿದವರು ತುಂಬ ಆರ್ಥಿಕ ಅಭಿವೃದ್ಧಿನ ಕಂಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮನೇಲಿಟ್ಟು ಅಷ್ಟಲಕ್ಷ್ಮಿ ಅಂತ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನಗಳಿಗೆ ಒಂದು ಸಮಸ್ಯೆ ಅನ್ನೋದಕ್ಕಿಂತ ಗೊಂದಲ. ಊರಲ್ಲಿ ನಾವು ಫೋಟೋ ಹಾಕಿರ್ತೀವಿ, ಇದ್ದಕ್ಕಿದ್ದಂಗೆ ಬಿದ್ದೋದ್ರೆ ಒಡೆದೋದ್ರೆ ಏನು ಮಾಡಬೇಕು ಅಂತ ನೋಡಿ. ಯಾವುದು ಈ ಫೋಟೋಗಳಿದೆಯಲ್ಲ, ಈ ವಿಗ್ರಹಕ್ಕೂ ಫೋಟೋಗೂ ಏನು ವ್ಯತ್ಯಾಸ? ಇವಾಗ ಬೆಳ್ಳಿದಿಡಿ, ಹಿತ್ತಾಳೆ ಇಡಿ, ತಾಮ್ರ ಇಡಿ, ಕಂಚಿಡಿ, ಯಾವುದೇ ರೀತಿಯಾದಂಥ ಒಂದು ವಿಗ್ರಹವನ್ನು ಇಟ್ಕೊಂಡ್ರೆ, ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿದ್ರೆ 100ಕ್ಕೆ 100 ಫಲ. ಫೋಟೋವನ್ನು ಇಟ್ಟರೆ ಓನ್ಲಿ 40% ತಿಳ್ಕೊಳ್ಳಿ. ಅದೇನೈತೆ, ಒಂದು ಮರದ ಹಿಂದ್ಗಡೆ ನಿಮ್ಮ ಒಂದು ಭಾವನೆಗಳು ಹೆಚ್ಚಾಗೋದಕ್ಕೋಸ್ಕರ ಫೋಟೋ ಇಡೋದು ತಿಳ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಫೋಟೋ? ಫೋಟೋನೇ ಇರಲಿಲ್ಲ, ಬರೀ ವಿಗ್ರಹಗಳನ್ನ ಇಡ್ತಾಯಿದ್ರು. ಒಂದು 50 ವರ್ಷದಿಂದ ಏನು ಹೋಗಿ ನಿಮ್ಮ ತಾತನ್ನೆಲ್ಲ ಕೇಳಿ, ಫೋಟೋ ಇತ್ತು ಆವಾಗ? ಇಲ್ಲಿ ಇರ್ತಾಯಿರಲಿಲ್ಲ. ಒಂದು 50 ವರ್ಷ 60 ವರ್ಷದಿಂದ ಯಾರು ಫೋಟೋನೇ ಇಲ್ಲ, ವಿಗ್ರಹಗಳನ್ನು ಇಟ್ಕೊಳ್ಳೋಂಥದ್ದು. ಈ ಫೋಟೋ ಏನಕ್ಕೆ ಅಂದರೆ ನಿಮಗೆ ಭಕ್ತಿ ಮನೋಭಾವನೆ ಬರಲಿ. ಅದು ಪವರ್ ಇಲ್ವಾ? ಇರುತ್ತೆ, ಖಂಡಿತವಾಗ್ಲೂ ಕೂಡ ಇರುತ್ತೆ. ಫೋಟೋದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನಾನು ಹೇಳುವಂಥದ್ದು ವಿಗ್ರಹಕ್ಕೆ ಕಂಪೇರ್ ಮಾಡಿದೆ. ಇಲ್ಲ, ನಮ್ಮನೇಲಿ ವಿಗ್ರಹನೇ ಇಲ್ಲ, ಬರೀ ಫೋಟೋ ಇಟ್ಕೊಂಡಿದ್ರೆ ಅದರಲ್ಲೇ ಭಕ್ತಿ ಮುಖ್ಯ. ನೀವು ಎಷ್ಟು ಭಕ್ತಿ ಕೊಡ್ತೀರೋ ಆ ಫೋಟೋಗೆ ಅಷ್ಟು ಪವರ್ ಆಗ್ತಾ ಹೋಗುತ್ತೆ ಆ ಒಂದು ಫೋಟೋ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಭಕ್ತಿ ಮುಖ್ಯ. ಆದರೆ ಇವಾಗ ನೀವೊಂದು ಮಂತ್ರ ಹೇಳ್ತೀರಿ ಅಂತ ಅಂದ್ಕೊಳ್ಳಿ, ಮಂತ್ರ ಹೇಳಿದ್ರೆ ಆ ಒಂದು ಎನರ್ಜಿನ ಬೇಗ ರಿಸೀವ್ ಮಾಡ್ಕೊಳ್ಳುತ್ತೆ ವಿಗ್ರಹಗಳು. ಫೋಟೋ ಅಷ್ಟೊಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಅದು ನಿಮ್ಮ ಒಂದು ಮನಸ್ಸಿನ ಕನ್ನಡಿ, ಯಾವುದೇ ದೇವ್ರ ಫೋಟೋ ಆಗಿರ್ಬೋದು, ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನ ಮನೋಭಾವನೆ ಜಾಸ್ತಿ ಆಗೋದಕ್ಕೆ ಫೋಟೋ ಇಡ್ತಾರೆ, ಅಥವಾ ಒಂದು ಭಕ್ತಿ ಮನೋಭಾವನೆ ಇರೋದಕ್ಕೆ ಮತ್ತೆ ಅದರಲ್ಲೂ ಕೂಡ ಪವರ್ ಇರುತ್ತೆ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಂಪೇರ್ ಟು ದಿಸ್ ಅದು ಏನು ಮಾಡಿದ್ರೆ ಆ ವಿಗ್ರಹಗಳಲ್ಲಿ ಜಾಸ್ತಿ ಇರುತ್ತೆ. ಇಂಥ ಇಟ್ಕೊಂಡು ಫೋಟೋ ಪೂಜೆ ಮಾಡ್ತಾ ಇರ್ತೀರ, ಸಂತೋಷ. ಇದ್ದಕ್ಕಿದ್ದಂಗೆ ಅದೇನೋ ಒಂದು ಮಳೆ ಲೂಸಾಗಿ ಅಥವಾ ಏನೋ ತಗಲಿ, ಏನೋ ಇದಾಗಿ ಬಿದ್ದೋಯ್ತು, ಗುರುಗಳೇ ಇದು ಅಪಶಕುನನ, ಏನು ಮಾಡೋದು ಅಂತ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಒಂದ್ಸರಿ ಅಕಸ್ಮಾತ್ ಬಿತ್ತು ಅಂತಂದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಕಡಿಮೆಯಾಗಿದೆ ಅಂತ. ಎರಡನೇದು, ಅವಾಗೇನು ಮಾಡಬೇಕು, ದೈವಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ಎರಡನೇದು, ನಿಮ್ಮ ಒಂದು ಮನಸ್ಸಿನ ಸ್ಥಿತಿ ಸರಿ ಇಲ್ಲ ತಿಳ್ಕೊಳ್ಳಿ, ಮನಸ್ಸಿನ ಸ್ಥಿತಿಯನ್ನು ಸರಿ ಮಾಡ್ಕೋಬೇಕು. ಗುರುಗಳೇ ಅಪಶಕುನ ಹೌದು, ಆದರೆ ತೊಂದರೆ ಏನಾಗುತ್ತಾ ಅಂತಂದರೆ, ನೀವು ಇಮಿಡಿಯೇಟಾಗಿ ನೀವು ಸರಿ ಮಾಡಿಬಿಟ್ರೆ ತೊಂದರೆ ಏನೂ ಆಗೋದಿಲ್ಲ. ಯಾವ ಬಿಡು ಫೋಟೋ ತಾನೆ ಅಂತ ಎತ್ತು ಎಲ್ಲ ಒಂದು ಕಡೆ ಬಿಟ್ಬಿಟ್ಟು ಮಾಡುವ ಹಂಗೆ ಇದ್ಬಿಡ್ತು ಅಂತ ಅದರ ಸಮಸ್ಯೆಗಳಾಗುತ್ತೆ, ಹಾಗೇ ಆಗುತ್ತೆ. ಇವಾಗ ನಿಮಗೆ ಹುಷಾರು ತಪ್ಪುತ್ತೆ, ಯಾವ ಬಿಡು ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿಲ್ಲ ಅಂದರೆ ಆ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೇನು ಮಾಡಬೇಕು? ಇದು ಅಪಶಕುನ ಹೌದು, ಅಪಶಕುನನೇ, ಆದರೆ ಸಮಸ್ಯೆಗಳಾಗುತ್ತಾ? ಸಮಸ್ಯೆಗಳು 80-90% ಸಮಸ್ಯೆಗಳಾಗುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ. ಆದರೆ ನೀವು ಸರಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಹೇಗೆ ಸರಿ ಮಾಡಬೇಕು ನೋಡಿ, ಆದಷ್ಟು ಫೋಟೋಗಳನ್ನು ಒಡೆದಿದ್ದಂಗೆ ನೋಡ್ಕೊಳ್ಳಿ. ಏನು ಫೋಟೋ ಅಂತ ನಾವು ನೋಡೋದಾಯ್ತು ಅಂತಂದರೆ, ಫೋಟೋನ ಇವಾಗ ಮೊದಲೇನು ಮಾಡ್ತಾಯಿದ್ರು, ಹಿಂದ್ಗಡೆ ಒಂದು ರಟ್ಟು ಬರ್ತಾ ಇತ್ತು, ಅದಕ್ಕೆ ಫ್ರೇಮ್ ಹಾಕ್ತಾ, ಅದರ ಮೇಲೆ ಗ್ಲಾಸ್ ಹಾಕ್ತಾಯಿದ್ರು. ತುಂಬ ಸಣ್ಣ ಗ್ಲಾಸು, ಎಷ್ಟೊಂದು 2mm 3mm ಇರುತ್ತೆ ಅಷ್ಟೇ. ಅದೊಂದು ಚೂರು ಏನಾದ್ರು ನೀವು ಫೋಟೋನ ನೆಲದ ಮೇಲೆ ಇಟ್ಬಿಟ್ಟು ಏನಾದ್ರು ಒಂದು ವಸ್ತು ಇಟ್ಟು ಪಟ್ಟ ಅಂತ ಹೊಡೆದೋಗುತ್ತೆ ಅಂತ ಖಂಡಿತವಾಗ್ಲೂ ಇಡಕ್ಕೆ ಹೋಗ್ಬಿಡಿ. ನೀವು ಇಟ್ಟರೆ ಮೋಲ್ಡೆಡ್ ಇರಬೇಕು. ಮೋಲ್ಡ್ ಅಂತಂದರೆ ಇವಾಗ ಗೊತ್ತಲ್ಲ, ಮೋಲ್ಡು ಬಿದ್ದರೂ ಹೊಡೆದಾಗಲ್ಲ, ಗಾಜೆ ಇರಲ್ಲ ಅದ್ರ ಮೇಲೆ, ಫುಲ್ಲು ಅದು ಮ್ಯಾಟ್ ಫಿನಿಷಿಂಗ್ ಇರುತ್ತೆ, ನೋಡೋಕೆ ಫೋಟೋ ಥರ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅದು ಬಿದ್ದರೂ ಮುಕ್ಕಾಗಲ್ಲ. ಆ ಥರದ್ದು ಒಂದು ಫೋಟೋವನ್ನು ನೀವು ಮನೆಯಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಅಕಸ್ಮಾತ್ ಇತ್ತು ಅಂತ ಪರವಾಗಿಲ್ಲ, ಇಲ್ಲರೂ ಹೊಸದಾಗಿ ಹಾಕುವಂಥವ್ರು ಮೋಲ್ಡ್ ಆಗಿರಬೇಕು ಸುತ್ತ. ಒಂದೆಲ್ಲ ಮ್ಯಾಟ್ ಫಿನಿಷಿಂಗ್ ಗಾಜಿರಬಾರ್ದು, ಮ್ಯಾಟ್ ಫಿನಿಷಿಂಗ್ ಇರಬೇಕು. ಮ್ಯಾಟ್ ಫಿನಿಷಿಂಗೇ ಅಂತಲ್ಲ, ಒಟ್ಟಿನಲ್ಲಿ ಬಿದ್ದರೂ ಕೂಡ ಒಡಿದೇ ಇರೋಂಥ, ಗಾಜು ಒಡಿದೇ ಇರೋಂಥ ರೀತಿಯಲ್ಲಿ ಇರಬೇಕು ಆ ಫೋಟೋ, ಗೊತ್ತಿಲ್ಲ. ಆಯಿತು, ಓಕೆ, ಗುರುಗಡೆ ಬಿದ್ದೋಯ್ತು, ಏನು ಮಾಡಬೇಕು? ಇಮಿಡಿಯೇಟಾಗಿ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ, ಅದನ್ನು ಕ್ಲೀನ್ ಮಾಡಿ, ಈ ದೇವ್ರ ಮನೆ ಅಥವಾ ನೀವು ಎಲ್ಲಿ ಫೋಟೋ ಇಡ್ತಾ ಆ ಒಂದು ಜಾಗವನ್ನು ನೀವು ಗಂಜಲವನ್ನು ಹಾಕಿ ಶುದ್ಧೀಕರಣ ಮಾಡಬೇಕು. ನೆಗೆಟಿವ್ ಎನರ್ಜಿ ಓಡಾಡಿತ್ತು ಅಂತಂದರೆ ಗಂಜಲವನ್ನು ಒಂದು ಸ್ವಲ್ಪ ಗಂಜಲ, ಸ್ವಲ್ಪ ಒಂಚೂರು ನಿಂಬೆಹಣ್ಣು, ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೀವೆಲ್ಲ ಚುಮುಕ್ಸಿ ಅದನ್ನೆಲ್ಲ ನೀಟಾಗಿ
ಕ್ಲೀನ್ ಮಾಡಿ. ಆ ಫೋಟೋನ ಏನು ಮಾಡಬೇಕು ಗುರುಗಳೇ, ಮರದ ಕೆಳಗಡೆ ಇಟ್ಕೊಡೋ ತಪ್ಪು, ಮರದ ಕೆಳಗಡೆ ಇಟ್ಬೇಡಿ, ಪರಿಸರಕ್ಕೆ ಹಾನಿ. ದೇವಸ್ಥಾನದಲ್ಲಿ ಮರ ಇರುತ್ತೆ, ಮೊದಲು ದೇವಸ್ಥಾನದಲ್ಲಿ ಇಟ್ಬಿಡೋ ಅಲ್ಲೂ ನೋಡಿ. ಇದನ್ನು ನಾನು ಒಂದು 15 ವರ್ಷದಿಂದ ಇದೇ ಥರ ಯಾವುದೋ ಒಂದು ಫೋಟೋ ಬಿತ್ತು, ಅದನ್ನು ನೋಡಿ ಫೋಟೋ ಬಿದ್ದಿರಲಿಲ್ಲ. ಮನೇಲಿ ತುಂಬ ಫೋಟೋಗಳಿದ್ದಾವೆ, ಅಲ್ಲಿಂದ ಇಲ್ಲಿ ತಂದಿದ್ದು. ಅದನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಅಲ್ಲಿಡೋಣ ಅಂತ ಹೋದೆ. ಫಸ್ಟ್ ಪುರೋಹಿತನ ಕೇಳಿದೆ, ತಗೊಬಂದು ಇಲ್ಲಿ ಇಡ್ಬೋದಾ ಅಂತ. ನೀವು ಒಡೆದೋಗಿರೋದು, ಕಿತ್ತೋಗಿರೋದು, ಮುರಿದೋಗಿರೋದು, ಬೇಡದ್ದು, ಪೂಜೆ ಮಾಡಿದೆ ಅಂತ ಯಾವುದೇ ಫೋಟೋ ಇದ್ದು ಖಂಡಿತವಾಗ್ಲೂ ಇಲ್ಲಿ ತೊಗೋಬೇಕು. ನೀವು ತೊಗೊಬಂದ್ರೆ ನಾವು ಕಸಕ್ಕೆ ಹಾಕೋದು, ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ನೀವೇ ಎಲ್ಲರೂ ಕಸಕ್ಕೆ ಹಾಕ್ಬಿಡಿ ಅಂತ ಅಂದರು. ಅವಾಗ ನನಗೊಂದು ಐಡಿಯಾ ಬಂತು. ಏನು ಅಂತಂದರೆ ನೀವು ಕಸಕ್ಕೆ ಹಾಕಿ ಅವ್ರ ಕಸಕ್ಕೆ ಹಾಕ್ತು ಅಂತಂದರೆ ಅದು ತಪ್ಪಾಗುತ್ತೆ. ನಿಮ್ಮ ಭಕ್ತಿ ಮನೋಭಾವ, ನಿಮ್ಮ ಮನಸ್ಸು ಒಂದು ಭಾವನೆ ಬೆಳೆದಿರುತ್ತೆ. ಇದಕ್ಕೆ ನೀವೇನೋ ಒಡೆದೋಗಿರೋವಂಥದ್ದು ವಿಗ್ರಹ ಅಥವಾ ಒಡೆದೋಗಿರೋವಂಥ ಒಂದು ಫೋಟೋ ಇತ್ತು ಅಂತಂದರೆ ನೀವು ಅದನ್ನು ಏನು ಮಾಡಿ ಅಂತಂದರೆ ಒಂದು ನ್ಯೂಸ್ ಪೇಪರ್ ಬರುತ್ತಲ್ಲ, ವೇಸ್ಟ್ ನ್ಯೂಸ್ ಪೇಪರ್ಸು, ಒಂದು 4-5 ನ್ಯೂಸ್ ಪೇಪರ್ ತೊಗೊಂಡು ಮುಚ್ಚಿ, ನೀಟಾಗಿ ಮುಚ್ಚಿ ಪ್ಯಾಕ್ ಮಾಡಿ. ನೀವು ಗಿಫ್ಟ್ ಐಟಮ್ ಪ್ಯಾಕ್ ಮಾಡ್ತೀರಲ್ಲ ಆ ಥರ ಪ್ಯಾಕ್ ಮಾಡಿಬಿಡಿ. ಆಮೇಲೆ ಗಾಜಿದ್ದರೆ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಅಥವಾ ಫೋಟೋ ಇತ್ತು ಅಂತ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನೀವೇನು ಮಾಡಿ ಅಂತ ಅದನ್ನು ಡಸ್ಟ್ಬಿನ್ಗೆ ಹಾಕಿ, ತೊಂದರೆ ಇಲ್ಲ, ಯಾವ ದೋಷವೂ ಕೂಡ ಬರೋದಿಲ್ಲ. ನೀವು ದೇವಸ್ಥಾನದಲ್ಲಿ ಇಟ್ಟು ಅವರು ಕೂಡ ಡಸ್ಟ್ಬಿನ್ಗೆ ಹಾಕ್ತಾರೆ. ಅದರ ಬಿಟ್ಟು ಅಲ್ಲಿ ದೂರ ಹೋಗಿ ತಗೊಂಡೋಗಿ ನೀವು ಇಟ್ಟು ಬರೋದಕ್ಕಿಂತ ನೀವೇ ಅದನ್ನು ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಸುತ್ತಿ, ದಪ್ಪ ಬೇರೆ ಯಾವುದೇ ರೀತಿಯಂಥ ಒಂದು ಕಲ್ಮಶಗಳು ನೀವು ಡಸ್ಟ್ಬಿನ್ಗೆ ಹಾಕಿರ್ತೀರಲ್ಲ ಅದು ಅಂಟ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನೀವೇನು ಮಾಡಿ ನ್ಯೂಸ್ ಪೇಪರ್ನ ಸುತ್ತಿ, ಚೆನ್ನಾಗಿ ಸುತ್ತಿ, ಒಂದಲ್ಲಿ 4-5 ಪೇಪರ್ ನೀಟಾಗಿ ಸುತ್ತಿ, ನೀಟಾಗಿ ಒಳ್ಳೆ ಗಿಫ್ಟ್ ಪ್ಯಾಕ್ ಥರ ಮಾಡಿ ಅದನ್ನು ಡಸ್ಟ್ಬಿನ್ಗೆ ಹಾಕಿ. ಏನು ತೊಂದರೆ ಆಗೋದಿಲ್ಲ, ಗೊತ್ತಲ್ಲ. ಇಮ್ಮಿಡಿಯೇಟಾಗಿ ನೀವು ಇದಕ್ಕೆ ಹೋಗಿ ಹೊಸ ಫೋಟೋವನ್ನು, ಅದು ಮೋಲ್ಡೆಡ್ ಫೋಟೋ ಇರಬೇಕು, ತೊಗೊಂಡು ಬಂದು ಅದೇ ಜಾಗದಲ್ಲಿ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಿ, ನೀವೊಂದು ಪೂಜೆ ಮಾಡಿ, ಮಂಗಳಾರತಿ ಮಾಡಿ ನೀವು ಮಾಡಿ ಸುರು ಹೋಗ್ಬಿಡುತ್ತೆ. ಯಾವುದೇ ರೀತಿಯ ದೋಷಗಳು ಆಗೋದಿಲ್ಲ. ಕೆಲವು ಫೋಟೋ ಬಿದ್ದು ಒಡೆದೋಗಿರುತ್ತೆ, ಇದೆಲ್ಲೋ ತೊಗೊಂಡು ಅಯ್ಯೋ ಎಷ್ಟೊಂದು ಫೋಟೋ ಬಿತ್ತು, ಅದನ್ನು ತೊಗೊಂಡೋಗಿ ಡಿಸ್ಪೋಸ್ ಮಾಡಬೇಕು ಅಂದರೆ ಹೊರಗಡೆ ಹಾಕಬೇಕು. ಅಲ್ಲೇ ಯಾವುದೊಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದಾರೆ, ಯಾವುದೊಂದು ಇದೆ ಸ್ಟೋರ್ ರೂಮು, ಆ ಸ್ಟೋರ್ ರೂಮಲ್ಲಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಗಾಜು ಪೀಸೆಲ್ಲ ಇತ್ತು, ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆ ಫೋಟೋನ ಬಿಡು, ಅದ್ರ ಮೇಲೆ ಗ್ಲಾಸ್ ಹಾಕ್ಸೋಣ ಅಂತ ಅಂದ್ಕೊಂಡು ಅದ್ಯಾವುದೋ ಒಂದಿದೆ, ಅದರಲ್ಲಿ ಅರ್ಧ ಗ್ಲಾಸ್ ಹಂಗೆ ಇಟ್ಕೊಂಡಿದೆ. ಬರೀ ದೋಷ ಅವ್ರ ಮನೇಲಿ, ಬರೀ ಸಮಸ್ಯೆಗಳು, ಸಮಸ್ಯೆ ಮೇಲೆ ಸಮಸ್ಯೆ. ನಾನು ಬಂದು ವಾಸ್ತು ನೋಡಿ ಅಂತಂದರೆ ನೋಡಿದೆ, ಅಲ್ಲಿ ನೋಡಿದ ತಕ್ಷಣ ಒಳಗಡೆ ಹೋಗಿ ನೋಡಿದ್ರೆ ಸ್ಟೋರ್ ರೂಮಲ್ಲಿ ಆ ಥರ ಒಡೆದೋಗಿರೋಂಥ ಚುರಿದು ಪೀಸ್ ಕಾಣಿಸ್ಕೊಂಡು ಫೋಟೋ ಇತ್ತು. ಫಸ್ಟ್ ಅದನ್ನು ತೆಗೀರಿ ಅಂತಂದೆ. ಏನು ಅವ್ರೇನು ಮಾಡಿದ್ದಾರೆ ಅಂತಂದರೆ, ಆ ಒಡೆದೋಗಿದ ಆ ಫೋಟೋನ ಇನ್ನೊಂದು ರೀಪ್ಲೇಸ್ ಮಾಡಿಲ್ಲ, ಬೇರೆ ಫೋಟೋನು ಕೂಡ ಹಾಕಿಲ್ಲ. ಯಾವಾಗ ಹೊಡಿತ, ಅಯ್ಯೋ ಇದು ಬಂದು ಒಂದು 7-8 ತಿಂಗಳಾಯಿತು ಇನ್ನೂ ಹಾಕಿಲ್ಲ, ಹಾಕ್ಬೇಕು ಹಾಕ್ಬೇಕು ಅಂದ್ಬಿಟ್ಟು ಹಂಗೆ ಮರ್ತೋಗ್ಬಿಡ್ತು. ಫಸ್ಟ್ ಅದನ್ನು ಚೇಂಜ್ ಮಾಡಿ ನಿಮ್ಮ ಸರ್, ಫಸ್ಟ್ ಇಮ್ಮಿಡಿಯೇಟಾಗಿ ನಾನು ಹೇಳಿದ ತಕ್ಷಣ ಚೇಂಜ್ ಮಾಡಿದ್ರು, ಅದೇ ಪ್ಲೇಸ್ಗೆ ಅದೇ ಥರ ಫೋಟೋ ಹಾಕಿದ್ರು, ಹೊಸ ಫೋಟೋ ಹಾಕಿದ್ರು, ತುಂಬ ಚೆನ್ನಾಗಿ ಸಮಸ್ಯೆಗಳು ಬರ್ತಾ 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 ಒಂದು 2 ವಾರದಲ್ಲೇ ಸಮಸ್ಯೆಗಳು ಬಗೆಹರಿದೋಗ್ಬಿಡ್ತು. ಹಾಗಾಗಿ ನೀವೇನು ಮಾಡಿ ದಯವಿಟ್ಟು ಅಂತಂದರೆ ಫೋಟೋನ ಹೊಸದಾಗಿ ಫಸ್ಟು ಬಿದ್ದು ಹೋಗಿರೋಂಥ ಫೋಟೋ ಗಂಜಲ ಮತ್ತು ನಿಂಬೆಹಣ್ಣು ಹಾಕಿ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಅದೆಲ್ಲ ಪ್ರೋಕ್ಷಣೆ ಮಾಡಿ ಸ್ವಚ್ಛ ಮಾಡಿ ಆಮೇಲೆ ಹೊಸ ಫೋಟೋನ ಇಮ್ಮಿಡಿಯೇಟಾಗಿ ಅಥವಾ ನಾಳೆ ನೈಟ್ ಏನಾದ್ರು ಹೊಡೆದಾಗ ನಾಳೆ ನೆಕ್ಸ್ಟ್ ಡೇ ನೀವು ಅದನ್ನು ಫೋಟೋನ ಅದನ್ನು ಪ್ಲೇಸ್ ಮಾಡಿ ನೀವು ಪೂಜೆ ಮಾಡಿ ನಿತ್ಯ ಕರ್ಮಗಳನ್ನು ನೀವು ಮಾಡ್ಕೋತಾ ಹೋಗಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗಿ ಯಾವುದೇ ರೀತಿಯಂಥ ದೋಷಗಳು, ಗಂಡಾಂತರಗಳು, ಕಂಟಕಗಳು ಆಗೋದಿಲ್ಲ ಅದಲ್ಲ. ಹಾಗಾಗಿ ಇಷ್ಟನ್ನ ನೀವು ಸರಿಪಡಿಸ್ಕೋತಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ಇಟ್ಟು ಬಗೆಹರಿಸ್ಕೊಬಿಡ್ತೀರಿ. ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ. ಈ ಕುಂಡಲಿ ತಂತ್ರ ನಾನು ಹೇಳ್ಕೊಡೋಂಥ ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊಂಡು ಪ್ರತಿದಿನ 10 ನಿಮಿಷ ಮಾಡಿದ್ರೆ ಸಾಕು, ಜೀವನದ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು, ಅಷ್ಟು ಶಕ್ತಿಯುತವಾದಂತಹ ಒಂದು ತಂತ್ರ ಇದಾಗಿದೆ. ಇದನ್ನು ಇದು ವಿದ್ಯೆ, ಇದು ಇದು ನೀವು ಕಲ್ತ್ಕೋದು, ಬೇರೆಯವ್ರಿಗೂ ಕೂಡ ಹೇಳ್ಕೊಳ್ಬೋದು. ತಿಂಗಳ ಕೊನೆಯ ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಈ ಒಂದು ಶಿಬಿರ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ, ನೀವು ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡ್ಬೋದು, ಭಾಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೋದು. ಕುಂಡಲಿ ತಂತ್ರ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಂದರೆ ನೀವು ಕಲ್ತ್ಕೊಂಡು ಮಾಡೋದ್ರಿಂದ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಮತ್ತು ಸ್ಥಿರತೆ, ಕೆಲಸ ಸಿಗದವ್ರಿಗೆ ಕೆಲಸ ಸಿಗುತ್ತೆ, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ, ಇನ್ನೂ ಒಳ್ಳೆ ಪ್ರಮೋಷನ್ ಸಿಗಬೇಕು ಕೆಲಸದಲ್ಲಿ ಅನ್ನೋರಿಗೆ ಸಿಗುತ್ತೆ, ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಜೊತೆಗೆ ಕೋರ್ಟ್ ಕಚೇರಿಗಳ ಸಮಸ್ಯೆ, ಲ್ಯಾಂಡ್ ಲಿಟಿಕೇಷನ್ ಪ್ರಾಬ್ಲಮ್ಮು, ಆಸ್ತಿ ಬರದೇ ಇದ್ದರೆ ಅದು ಸಮಸ್ಯೆ ಬಗೆಹರಿಯುತ್ತೆ, ಮತ್ತು ವಾಕ್ಸಿದ್ಧಿ ಬರುತ್ತೆ, ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಾರೆ, ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತಾ ಬರುತ್ತೆ, ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ,
ಜೊತೆಗೆ ತಪ್ಪು ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೋದೆಲ್ಲವೂ ಕೂಡ ಸರಿ ಆಗ್ತಾ ಹೋಗುತ್ತೆ. ಮೂರು ಕಾರಣಗಳಿಗೋಸ್ಕರ ನೀವು ಇದು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸು, ಇವ್ರುಗಳಿಗೆ ಏನಾದರೂ ಸಮಸ್ಯೆಗಳಾಗಿತ್ತು ಅಂದರೆ ನೀವು ಇದನ್ನು ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಅಂತಲ್ಲ. ಅದಕ್ಕೋಸ್ಕರ ನೀವು ಕುಂಡಲಿನಿ ತಂತ್ರವನ್ನು ನೀವು ಕಲ್ತ್ಕೊಳ್ಳಿ. ಜೊತೆಗೆ ಇನ್ನೊಂದರಲ್ಲಿ ವಿಶೇಷವಾಗಿ ಏನು ಹೇಳ್ಕೊಡ್ತೀನಿ ಅಂತಂದರೆ, ಭಾಳಷ್ಟು ಜನ ದುಡ್ಡು ಉಳಿಸೋಕ್ಕಾಗಲ್ಲ ಅಂತಾರೆ. ಅದನ್ನು ಹೇಳ್ಕೊಡಿ, ಎಷ್ಟು ಬೇಕಾದ್ರೂ ನೀವು ದುಡ್ಡು ಉಳಿಸ್ಬೋದು. ಆ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಜೊತೆಗೆ ನೀವು ಕೆಲವೊಂದು ಸೂತ್ರಗಳಿದೆ, ಅದನ್ನು ನೀವು ಕಲ್ತ್ಕೊಬಿಡ್ತು ಅಂದರೆ ಲೈಫ್ ಲಾಂಗು ನೀವು ದುಡ್ಡಿಗೆ ಕಷ್ಟನೇ ಪಡೋದಿಲ್ಲ, ಯಾವಾಗಲೂ ಶ್ರೀಮಂತರಾಗಿರ್ಬೋದು. ಎರಡನೇ ಪಾಯಿಂಟ್. ಮೂರನೇದು ಏನಂತ ಏನು ಹೇಳ್ಕೊಡ್ತೀನಿ ಅಂತಂದರೆ, ನೀವು ಯಾವ ಬಿಸ್ನೆಸ್ ಮಾಡೋದು ನಿಮ್ಗೆ ಲಾಸ್ ಅನ್ನೋದೇ ಆಗಬಾರ್ದು, ಬಂದರೆ ಲಾಭ, ಇಲ್ಲ ಅಂತಂದ್ರೆ ಲಾಸ್ ಆಗಬಾರ್ದು. ಆ ರೀತಿ ಒಂದು ತಂತ್ರವನ್ನು ಯಾವ ಯೂನಿವರ್ಸಿಟಿಲೂ, ಯಾವ MBA ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಟ್ಟಿರಲ್ಲ. ಅದನ್ನು ನಾನು ಈ ವಿಚಾರವನ್ನು ನಿಮ್ಗೆ ಹೇಳ್ಕೊಡ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ನೀವು ಕಲ್ತ್ಕೊಳ್ಳಿ, ಎಲ್ಲರಿಗೂ ಕೂಡ ಅದನ್ನು ತಿಳಿಸಿ. ಅಷ್ಟು ಚೆನ್ನಾಗಿರುತ್ತೆ ಶಿಬಿರ, ಅದಕ್ಕೋಸ್ಕರ ನೀವು ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತರ, ಜೀವನದ ಸಮಸ್ಯೆ ಕುಂಡಲಿ ತಂತ್ರವನ್ನು ಕಲ್ತ್ಕೋತೀರಿ. ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗ, ಈ ಒಂದು ಮುದ್ರಾಯೋಗವನ್ನು ನೀವು ಕಲ್ತ್ಕೊಳ್ಳೋದ್ರಿಂದ BP ಮತ್ತು ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ, ಥೈರಾಯ್ಡ್ ಮತ್ತು ಟನಲ್ಸಿಸ್ 1-2 ದಿನದಲ್ಲಿ ನಾರ್ಮಲ್ ಬರುತ್ತೆ, 7 ಡೇಸಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ, 10-11 ದಿನದ ಒಳಗಡೆ ಅಸ್ತಮ ಕ್ಯೂರ್ ಆಗುತ್ತೆ, ಮತ್ತು 20 ಡೇಸಲ್ಲಿ 20 ದಿನದೊಳಗೆ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಬರುತ್ತೆ, ಮತ್ತು 1 ತಿಂಗಳೊಳಗೆ ಮಂಡಿ ನೋವು, ಸೊಂಟ ನೋವು, ಆರ್ಥ್ರೈಟಿಸ್, ಮತ್ತು ಸರ್ವಿಕಲ್ ಸ್ಪಾಂಡಿಲಿಟಿಸು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್, PCOS ಪ್ರಾಬ್ಲಮ್ಮು, ಮತ್ತು ತಲೆಸುತ್ತು, ಮೈಗ್ರೇನು, ಹೆಡ್ಡೇಕು, ಸ್ಕಿನ್ ಪ್ರಾಬ್ಲಮ್, ಈ ಥರ ನಾನಾ ರೀತಿಯಂಥ ಸಮಸ್ಯೆಗಳನ್ನ ಕೇವಲ ಮುದ್ರೆಗಳನ್ನು ಮಾಡಿ ನೀವು ನಿವಾರಣೆ ಮಾಡ್ಕೋಬೋದು. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗ್ತೀರಾ, ತುಂಬ ಒಳ್ಳೆಯಾಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತೀರ, ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ, ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಕಲ್ತ್ಕೊಂಡು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದು ಇವತ್ತಿನ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ